ರಾಜ್ಯದ ಹಲವೆಡೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಶಾಕ್ ಎದುರಾಗಿದೆ. ಕೆಆರ್ಪುರ ತಹಶೀಲ್ದಾರ್ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನ ಮಾಡಲಾಗಿದೆ. ಅಕ್ರಮ ಆಸ್ತಿಗಳಿಕೆ ಹಿನ್ನೆಲೆಯಲ್ಲಿ ಅಜಿತ್ ರಾಜ್ ರೈ ಮನೆ ಮತ್ತು ಕಚೇರಿ ಮೇಲೆ ಏಕಕಾಲಕ್ಕೆ ರೇಡ್ ಅನ್ನು ಮಾಡಲಾಗಿದೆ. ಅಜಿತ್ ರೈ ಮನೆ ಕಚೇರಿ ಸೇರಿ ಒಟ್ಟು 10 ಕಡೆ ದಾಳಿಯನ್ನ ಮಾಡಲಾಗಿದೆ. ಬೆಂಗಳೂರಿನ ಸಹಕಾರ ನಗರ ಮನೆಯಲ್ಲಿ ಕಂತೆ ಕಂತೆ ಹಣ ಇದೆ ಸಂದರ್ಭದಲ್ಲಿ ಪತ್ತೆ ಆಗಿದೆ. ಹಿಂದೆ ದೇವನಹಳ್ಳಿ ತಾಲೂಕು ಕಚೇರಿಯಲ್ಲಿ ಗ್ರೇಡ್ 2 ತಹಶೀಲ್ದಾರಿಯಾಗಿ ಈತ ಕೆಲಸವನ್ನ ಮಾಡುತ್ತಾ ಇದ್ದರು. 2 ತಿಂಗಳ ಹಿಂದೆ ಕೆಆರ್ಪುರಂ ತಹಶೀಲ್ದಾರ್ ಆಗಿದ್ದಾಗ ಕರ್ತವ್ಯದಿಂದ ಅಮಾನತ್ತನ್ನ ಕೂಡ ಮಾಡಲಾಗಿತ್ತು. ಅಮಾನತ್ತನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿ ಮತ್ತೆ ಸೇವೆಯಲ್ಲಿ ಮುಂದುವರಿಕೆ ಆಗ್ತಾ ಇದ್ದರು. ಇದೀಗ ಆದಾಯಕ್ಕೂ ಮೀರಿ ಅಕ್ರಮ ಆಸ್ತಿ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ದಾಳಿಯನ್ನ ಮಾಡಲಾಗಿದೆ. ಅಪಾರ ಪ್ರಮಾಣದ ನಗದು ಚಿನ್ನ ಐಷಾರಾಮಿ ಕಾರು ಮತ್ತು ಜಮೀನಿನ ದಾಖಲೆಗಳು ಕೂಡ ರೈಡ್ ಸಂದರ್ಭದಲ್ಲಿ ಪತ್ತೆ ಆಗಿದೆ. ಇವರ ಮೇಲೆ ಹಲವು ಆರೋಪಗಳು ಕೇಳಬಂದಿತ್ತು ಮತ್ತು ಲೋಕಾಯುಕ್ತಕ್ಕೆ ದೂರುಗಳು ಕೂಡ ಬಂದಿದ್ವು. ಅಕ್ರಮವಾಗಿ ಆಸ್ತಿಗಳಿಕೆಯನ್ನ ಮಾಡಿದ್ದಾರೆ, ಆದಾಯಕ್ಕೂ ಮೀರಿ ಆಸ್ತಿಗಳಿಕೆಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಮತ್ತು ಒಂದಷ್ಟು ಅಧಿಕಾರಿಗಳು ಕೂಡ ಇವರ ಮೇಲೆ ಆರೋಪವನ್ನ ಮಾಡಿದ್ರು. ಬಹಳ ಶೋಕಿಲಾಲನಾಗಿ ಕೆಲಸಕ್ಕೆ ಬರ್ತಾರೆ, ಅವರು ಸರ್ಕಾರಿ ಕಾರ್ನಲ್ಲಿ ಕೆಲಸಕ್ಕೆ ಬರೋದಿಲ್ಲ, ಐಶಾರಾಮಿ ಕಾರು ಜೀಪನ್ನ ಬಳಕೆ ಮಾಡುತ್ತಾರೆ, ಆದಾಯಕ್ಕೆ ಮೀರಿ ಹೆಚ್ಚಿನ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪಗಳು ಇವರ ಮೇಲೆ ಇತ್ತು. ಅದಕ್ಕಾಗಿ ಅಮಾನತ್ತನ್ನು ಕೂಡ ಮಾಡಲಾಗಿತ್ತು. ಅದಾದ ಮೇಲೆ ಮತ್ತೆ ಸೇವೆಯಲ್ಲಿ ಮುಂದುವರಿತಾ ಇದ್ದರು. ಬಟ್ ಆದ್ರೂನು ಅವರು ಏನು ಕೆಲಸಗಳನ್ನು ಮಾಡ್ತಾ ಇದ್ರು ಅಂದ್ರೆ ಗಿಮ್ಲಾ ತಗೊಳ್ಳೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಆ ಎಲ್ಲ ಕೆಲಸವನ್ನ ಹಾಗೆ ಮುಂದುವರಿಸ್ಕೊಂಡು ಬರ್ತಾ ಇದ್ರು. ಏನೇ ಕೆಲಸ ಆಗಬೇಕು ಅಂತಂದ್ರು ಎಕ್ಸ್ಟ್ರಾ ಕೊಡ್ಲೇಬೇಕಾಗಿತ್ತು. ಅದಲ್ಲದೇನೆ ಹಲವು ಭೂಮಿಯನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡಿರುವಂತದ್ದು, ಅದು ಸ್ಮಶಾನದ ಜಾಗದಿಂದ ಹಿಡಿದು ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ಒಂದಷ್ಟು ಜಾಗಗಳನ್ನು ಕೂಡ ಇವರಿಗೆ ಬೇಕಾದವರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಆರೋಪಗಳು ಕೂಡ ಇವರ ಮೇಲೆ ಇತ್ತು. ಆ ನಿಟ್ಟಿನಲ್ಲಿ ಲೋಕಾಯುಕ್ತ ದಾಳಿಯನ್ನ ಮಾಡಿರುವಂತದ್ದು. ಇವತ್ತು ಬೆಳ್ಳಂ ಬೆಳಗ್ಗೆ ಇವರಿಗೆ ಶಾಕ್ ಅನ್ನು ನೀಡಲಾಗಿದೆ ಭ್ರಷ್ಟ ಅಧಿಕಾರಿಗೆ. ಇವರಿಗೆ ಸಂಬಂಧಪಟ್ಟಂತ ಮನೆ ಕಚೇರಿ ಸೇರಿ ಒಟ್ಟು 10 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕಂತೆ ಕಂತೆ ಹಣ ಪತ್ತೆ ಆಗಿರೋದನ್ನು ಕೂಡ ನೀವು ಫೋಟೋದಲ್ಲಿ ಗಮನಿಸ್ತಾ ಇರಬಹುದು. ಇನ್ನು ಅನೇಕ ಆಸ್ತಿಪತ್ರಗಳು, ಐಷಾರಾಮಿ ಕಾರು ಇದೆಲ್ಲವೂ ಕೂಡ ಇದೇ ಸಂದರ್ಭದಲ್ಲಿ ಪತ್ತೆ ಆಗಿದೆ. ಇದೆಲ್ಲದಕ್ಕೂ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ ಅಧಿಕಾರಿಗಳು. ನೋಡಿ, ಆಸ್ತಿ ನೀವು ಎಷ್ಟಾದರೂ ಮಾಡಿ, ಆದರೆ ಅದಕ್ಕೆಲ್ಲದಕ್ಕೂ ದಾಖಲೆ ಇರಬೇಕು. ನಿಮ್ಮ ಆದಾಯಕ್ಕೂ ಆಸ್ತಿಗೂ ಸಂಬಂಧ ಇರಬೇಕು. ದಾಖಲೆಗಳು ಇಲ್ಲದೇ ಇರೋದು ಎಲ್ಲವೂ ಕೂಡ ಬೇನಾಮಿ, ಅಂದರೆ ನೀವು ವಾಮಮಾರ್ಗವನ್ನು ಅನುಸರಿಸಿ ಅದನ್ನು ಸಂಪಾದಿಸಿದ್ದೀರಾ ಅಂತ. ಆ ನಿಟ್ಟಿನಲ್ಲಿ ಈ ಅಧಿಕಾರಿಯ ವಿರುದ್ಧ, ಕೆಆರ್ಪುರಂ ತಹಶೀಲ್ದಾರ್ ವಿರುದ್ಧ ಬಹಳಷ್ಟು ಆರೋಪಗಳು ಕೇಳಿ ಬಂದಿತ್ತು. ರಾಜ್ಯದ ಹಲವೆಡೆಯೂ ಕೂಡ ಇದೇ ರೀತಿಯಾಗಿ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ದಾಳಿ ಆಗಿದೆ. ಬಾಗಲಕೋಟೆಯ ಇಬ್ಬರು ಕೃಷಿ ಅಧಿಕಾರಿಗಳ ಮನೆ ಮೇಲೆ ರೇಡ್ ಆಗಿದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಕೃಷ್ಣ ಶಿರೂರು ಮನೆ ಮೇಲೆ ದಾಳಿ ಆಗಿದೆ. ತುಮಕೂರಿನಲ್ಲೂ ಕೂಡ ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ರೇಡ್ ಆಗಿದೆ. ತುಮಕೂರಿನ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಮನೆ ಮೇಲೆ ದಾಳಿ ಆಗಿದೆ. ಕೃಷಿ ಇಲಾಖೆಯ ಜೆಡಿ ರವಿ ಮನೆ ಹಾಗೂ ಫಾರ್ಮ್ ಹೌಸ್ ಮೇಲೂ ಕೂಡ ದಾಳಿ ಆಗಿದೆ. ತುಮಕೂರಿನ ಮನೆ ಹಾಗೂ ರಾಮನಗರದ ಫಾರ್ಮ್ ಹೌಸ್ ಮೇಲೆ ಏಕಕಾಲಕ್ಕೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ಇವತ್ತು ರಾಜ್ಯದ ಹಲವು ಕಡೆಯಲ್ಲಿ ಇದ್ದಂಥ ಭ್ರಷ್ಟ ಅಧಿಕಾರಿಗಳ ಮನೆ ಮತ್ತು ಕಚೇರಿಯ ಮೇಲೆ ಸಂಬಂಧಪಟ್ಟಂಥ ಸ್ನೇಹಿತರಾಗಿರಬಹುದು ಅಥವಾ ಸಂಬಂಧಿಕರಾಗಿರಬಹುದು, ಅವರ ಮನೆಗಳ ಮೇಲೂ ಕೂಡ ಏಕಕಾಲಕ್ಕೆ ರೇಡನ್ನು ಮಾಡಲಾಗಿದೆ. ಅಕ್ರಮವಾಗಿ ಆಸ್ತಿಗಳಿಕೆ ಮತ್ತು ಹಲವು ಆರೋಪಗಳು ಈ ಅಧಿಕಾರಿಗಳ ಮೇಲೆ ಬಂದಂಥ ಹಿನ್ನೆಲೆಯಲ್ಲಿ ಇವತ್ತು ಅಧಿಕಾರಿಗಳು, ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನು ಮಾಡಿದ್ದಾರೆ. ಇನ್ನೂ ಕೂಡ ರೇಡ್ ಮುಂದುವರೆದಿರುವಂಥದ್ದು. ಬೆಳ್ಳಂ ಬೆಳಗ್ಗೆ ಈ ರೇಡ್ ಪ್ರಾರಂಭ ಆಗಿತ್ತು. 6 ಗಂಟೆ ಸುಮಾರಿಗೆ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮನೆಯ ಕದ ತಟ್ಟಿದ್ರು. ಇಲ್ಲಿವರೆಗೂ ಕೂಡ ರೇಡ್ ಮುಂದುವರೆದಿದೆ. ಇನ್ನೂ ಬಹಳ ಹೊತ್ತುಗಳ ಕಾಲ ರೇಡ್ ಮುಂದುವರಿಯುವಂಥ ಸಾಧ್ಯತೆ ಇದೆ, ಯಾಕಂದರೆ ದಾಖಲೆಗಳ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಕೆಲವು ಅಧಿಕಾರಿಗಳ ಮನೆಯ ಮೇಲೆ ಈ ರೇಡ್ ಆಗಿರುವಂಥದ್ದು ನೀವು ಗಮನಿಸ್ತಾ ಇರಬಹುದು. ಇವತ್ತು ರಾಜ್ಯದ ಹಲವು ಭಾಗಗಳಲ್ಲಿ ಇದೇ ರೀತಿಯಾಗಿ ಭ್ರಷ್ಟ ಅಧಿಕಾರಿಗಳ ನಿವಾಸದ ಮೇಲೆ ರೇಡನ್ನು ಮಾಡಲಾಗಿದೆ. ಇದೀಗ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕೆಲವರ ಮನೆಯಲ್ಲಿ ಹಣ ಮತ್ತು ಚಿನ್ನ ಎಲ್ಲವೂ ಕೂಡ ಪತ್ತೆ ಆಗಿದೆ ಮತ್ತು ಕೆಲವೊಂದಷ್ಟು ಪತ್ರಗಳು, ಮಹತ್ವದ ಪತ್ರಗಳು ಕೂಡ
पत्ते आगिरुवंतद्दु आ भगियू कूड तनिखेयन्न माडलाग्ता इदे अंद्रे परिशीलनेयन्न माडलाग्ता इदे। इन्नु विजयपुरदल्लू कूड भ्रष्ट अधिकारिगळिगे लोक शाक् नीडिदे। विजयपुर जिले इब्बरु अधिकारी निवास मेले दाळियन्न माडलागिदे। एककाल पीडब्ल्यूडी इलाके जेगी भीमनगौड बिरादर मने हागू कचेरी संबंधी श्रीकांत अंगड़ी एंबुवर मने मेलू कूड दाळियन्न माडलागिदे। नीरु सरबराजु इलाके असिस्टेंट एडब्ल्यूई जेपी शेट्टी मने मेलू कूड दाळियन्न माडलागिदे। लोकायुक्त एसपी अनीता हद्दनवर नेतृत्व में यह दाळियन्न माडलागिदे। इब्बरु अधिकारी मने मेले संबंध पट्टंत संबंधिकर स्नेहितर मने मेलू कूड दाळियन्न माडलागिरुवंतद्दु। इवर मेलू कूड गंभीरवादंत आरोप इत्तु। अक्रमवागि आस्ति गळिके माडिद्दारे, लंच तेगेदुकोळ्ळुत्तारे, यावदे केलस आगबेकु अंद्रे दुड्डु इडबेकु, इतरदोंदष्टु आरोपगळन्नु माडलागित्तु। आ निट्टिनल्लि इवत्तु अधिकारी दाळियन्न माडिद्दारे, परिशीलनेयन्न नडेसता इद्दारे। पीडब्ल्यूडी इलाखेय जेगी भीमनगौड बिरादर मने हागू अवर संबंधिकर मने मेलू कूड रेड अन्न माडलागिदे। संबंधपट्टंत दाखलेगळु महत्वद दाखलेगळु इवेल्लवन्न वशक्के पडेदुकोंडु परिशीलनेयन्न नडेसता इद्दारे अधिकारिगळु। बेंगलूरु सेरिदंते राज्यद हलवु भागगळल्लि एककालक्के अधिकारिगळ मने मेले मने मत्तु कचेरिय मेले लोकायुक्त दाळियन्न माडिरुवंतद्दु। अक्रमवागि आस्ति गळिके माडिरुवंत हिन्नेलेयल्लि इवर मेले आरोपगळु कूड इद्दु। अदर जोतेगे लोकायुक्तक्के दूरन्न कूड नीडलागित्तु। ई आस्ति नंदे, ई कार नंदे, ई नगदु नंदे, ई चिन्न नंदे अन्नोरु दाखलेगळन्नु कोडबेकु। अदक्के सूक्त रीतियादंत दाखलेगळन्नु कोडबेकु। दाखलेगळु इल्ल अंत हेळिद्रे अदक्के संबंधपट्टंते एन् क्रम कैगोळ्ळबेकु आ क्रमवन्न कैगोळ्ळलागुत्ते। याकंद्रे नम्मदु अंत आद्रे अदक्के दाखले इरुत्ते। नियत्तागि दुड्दु बरो संबळदल्लि तगोंडिद्रे अदक्के दाखलेगळु इरुत्ते। अदन्न बिट्टु वाममार्गवन्न अनुसरिसिर्तारल्ल, अल्लेल्लो लपटायिसोदु इल्लेल्लो लपटायिसोदु, यारद्यारदो आस्ति नम्म हेसरिगे माड्कोळ्ळोदु, ಕೆಲಸ ಆಗಬೇಕು ಅಂದ್ರೆ ಇಷ್ಟು ಬರಬೇಕು ಅಂತ ಬೇಡಿಕೆ ಇಡೋದು, ಈ ತರದವೆಲ್ಲ ಮಾಡಿ ತೆಗೆದುಕೊಂಡಿದ್ರೆ ಅದಕ್ಕೆ ದಾಖಲೆಗಳು ಇರೋದಿಲ್ಲ। ಹಾಗಾಗಿ ಲೋಕಾಯುಕ್ತ ದಾಳಿ ಸಂದರ್ಭದಲ್ಲಿ ಇನ್ನೇನು ಮಾಡಲ್ಲ, ದಾಖಲೆಗಳನ್ನು ಕೇಳ್ತಾರೆ ಅಷ್ಟೇನೆ। ಎಲ್ಲೆಲ್ಲಿ ಯಾವ ಯಾವ ಮೂಲೆಯಲ್ಲಿ ಬಾತ್ರೂಮ್ ಅಲ್ಲೋ ಅಥವಾ ಸಿಂಕ್ ಅಲ್ಲೋ ಮತ್ತೊಂದ ಕಡೆನೋ ಹಿತ್ತಲಲ್ಲೋ ಮರ್ದಲ್ಲೋ ಎಲ್ಲೆಲ್ಲಿ ದುಡ್ಡು ಇಟ್ಟಿದ್ದಾರೆ, ಚಿನ್ನ ಇಟ್ಟಿದ್ದಾರೆ, ಅದೆಲ್ಲವನ್ನೂ ಕೂಡ ನೋಡ್ತಾರೆ। ಎಲ್ಲೂ ಸಿಕ್ಕಿಲ್ಲ ಅಂತ ಅಂದ್ರೆ ಇರೋದಕ್ಕೆ ದಾಖಲೆ ಕೇಳ್ತಾರೆ। ಆಗ ಸಂಬಂಧಪಟ್ಟಂತೆ ಸೂಕ್ತ ರೀತಿಯಾದಂತ ದಾಖಲೆಗಳನ್ನು ಕೊಡಬೇಕು। ದಾಖಲೆ ಇಲ್ಲ ಅಂತ ತಡಬಡಾಯಿಸಿದ್ರೆ ಗೊತ್ತಾಗುತ್ತೆ ಇದೇನೋ ಗಿಮಿಕ್ ಮಾಡಿರೋದು ಅಂತ। ಆಮೇಲೆ ಪ್ರಕರಣವನ್ನು ದಾಖಲಿಸಿಕೊಳ್ಳುತ್ತಾರೆ। ತನಿಖೆಗೆ ಏನಿದೆ ಆ ತನಿಖೆಗೆ ನೀವು ಬರಬೇಕಾಗುತ್ತೆ। ತನಿಖೆ ಆದಮೇಲೆ ಏನಾಗುತ್ತೆ ಅನ್ನೋ ಜನರ ಪ್ರಶ್ನೆ ಇರುತ್ತೆ। ಯಾಕಂದ್ರೆ ಈ ತರ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡಿರೋದನ್ನ ನಾವು ನೋಡಿದ್ದೀವಿ, ಹಣವನ್ನ ವಶಕ್ಕೆ ಪಡೆದುಕೊಂಡಿರೋದನ್ನ ನಾವು ನೋಡಿದ್ದೀವಿ। ಬಟ್ ಆಮೇಲೆ ಏನೋ 2-3 ತಿಂಗಳು ಬಿಟ್ಟು ಕೆಲಸಕ್ಕೆ ಬರ್ತಾರಲ್ಲ ಅನ್ನೋ ಜನರ ಪ್ರಶ್ನೆ। ನೋಡಿ ಚಿಕ್ಕಮಗಳೂರಿನಲ್ಲೂ ಕೂಡ ಅಕ್ರಮ ಆಸ್ತಿ ಸಂಪಾದನೆಯ ದೂರಿನ ಮೇಲೆ ರೇಡ್ ಅನ್ನು ಮಾಡಲಾಗಿದೆ। ಮನೆ ಪೆಟ್ರೋಲ್ ಬಂಕ್ ನಿರ್ಮಾಣ ಹಂತದ ರೆಸಾರ್ಟ್ ಮೇಲೂ ಕೂಡ ದಾಳಿ ಮಾಡಲಾಗಿದೆ। ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕರಾದ ಗಂಗಾಧರ್ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿರುವುದು। ಜಯನಗರ ಬಡಾವಣೆಯಲ್ಲಿ ಇರುವಂತ ಅವರ ಮನೆ, ರಾಮನಹಳ್ಳಿಯಲ್ಲಿ ಇರುವಂತ ಅವರ ಬಂಕ್, ಗಂಗಾಧರ್ ಕೆಲಸ ನಿರ್ವಹಿಸುತ್ತಿರುವಂತ ನಿರ್ಮಿತಿ ಕೇಂದ್ರದ ಕಚೇರಿ ಮೇಲೂ ಕೂಡ ದಾಳಿ ಮಾಡಲಾಗಿದೆ। ಡಿವೈಎಸ್ಪಿ ತಿರುಮಲೇಶ್ ನೇತೃತ್ವದಲ್ಲಿ 50 ಕ್ಕೂ ಹೆಚ್ಚು ಅಧಿಕಾರಿಗಳು ರೇಡ್ ಅನ್ನು ಮಾಡಿದ್ದಾರೆ। ನೋಡಿ ಅವರಿಗೆ ಒಬ್ಬ ಅಧಿಕಾರಿ ಅವರು ನಿರ್ಮಿತಿ ಕೇಂದ್ರದ ಕಚೇರಿ ಅವರು ಇವರದೊಂದು ರೆಸಾರ್ಟ್ ಬೇರೆ ಆಗ್ತಾ ಇದೆ, ಪೆಟ್ರೋಲ್ ಬಂಕ್ ಬೇರೆ ಇದೆ, ಮತ್ತು ದೊಡ್ಡದಾದ ಒಂದು ಮನೆ ಇದೆ। ಇದು ಎಲ್ಲರಿಗೂ ಕಣ್ಣಿಗೆ ಕಾಣುವಂತಿರೋದು। ಇನ್ ಕಣ್ಣಿಗೆ ಕಾಣದೆ ಇರೋ ತರ ಬಿಸಿನೆಸ್ ಗಳು ಏನೇನಿದೆ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಏನೇನ್ ತಗೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ। ಅದೆಲ್ಲ ಈ ರೇಡ್ ಆದ್ಮೇಲೆ ಗೊತ್ತಾಗುತ್ತೆ। ಕಾರಣ ಎಲ್ಲದಕ್ಕೂ ಡಾಕ್ಯುಮೆಂಟ್ ಇರಬೇಕಲ್ವಾ? ಈಗ ನೀವೇನು ಡಾಕ್ಯುಮೆಂಟ್ ಇಟ್ಟಿಲ್ಲ ಅಂತಂದ್ರೂ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅನ್ನೋದಕ್ಕೆ ಸಂಬಂಧಪಟ್ಟಂತ ಏನಾದರೂ ಒಂದು ಕ್ಲೂ ಸಿಕ್ಕೇ ಸಿಗುತ್ತೆ। ಅದೆಲ್ಲವನ್ನ ಇದೀಗ ಪರಿಶೀಲನೆ ಮಾಡಲಾಗ್ತಾ ಇದೆ ಅಧಿಕಾರಿಗಳು। ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ರೇಡ್ ಅನ್ನು ಮಾಡಿರುವಂತದ್ದು। ಚಿಕ್ಕಮಗಳೂರಿನಲ್ಲೂ ಕೂಡ ಅಧಿಕಾರಿಯ ಮನೆ ಮೇಲೆ ರೇಡ್ ಅನ್ನು ಮಾಡಲಾಗಿದೆ।
ಅವರಿಗೆ ಸಂಬಂಧಪಟ್ಟಂತ ಕಚೇರಿ ಮನೆ ಪೆಟ್ರೋಲ್ ಬಂಕ್ ಮತ್ತು ಅವರದೊಂದು ರೆಸಾರ್ಟ್ ಬೇರೆ ನಿರ್ಮಾಣ ಆಗ್ತಾ ಇತ್ತು ಅದೆಲ್ಲಾ ಕಡೆಯಲ್ಲೂ ಕೂಡ ರೇಡ್ ಅನ್ನು ಮಾಡಲಾಗಿದೆ ನೋಡಿ ಒಬ್ಬ ಸರ್ಕಾರಿ ಅಧಿಕಾರಿ ಒಂದು ದೊಡ್ಡದಾದ ಬಂಗಲೆ ಕಟ್ಟಿಸಿಕೊಂಡು ಅದರ ಜೊತೆಗೆ ರೆಸಾರ್ಟ್ ಮಾಡ್ಕೊಂಡು ಪೆಟ್ರೋಲ್ ಬಂಕ್ ಮಾಡ್ಕೊಂಡು ಮಾಡಬಾರದು ಅಂತ ಏನಿಲ್ಲ ಏನ್ರಿ ಸರ್ಕಾರ ಕೆಲಸ ಮಾಡ್ತಾ ಇದ್ರೆ ಇದೆಲ್ಲ ಮಾಡಬಾರದ ಅಂತ ಪ್ರಶ್ನೆಯನ್ನು ಕೇಳಿದ್ರೆ ಮಾಡಬೇಡಿ ಅಂತ ಯಾರು ಹೇಳಲ್ಲ ನಿಮಗೆ ಎಷ್ಟು ಸಂಬಳ ಬರುತ್ತೆ ನಿಮ್ಮ ಆದಾಯ ಎಷ್ಟಿದೆ ಅದಕ್ಕೆ ತಕ್ಕಂಗೆ ನಿಮ್ಮ ಆಸ್ತಿ ಇರಬೇಕು ನಿಮ್ಮ ಆದಾಯ ಏನೋ ತೋರಿಸ್ತಾ ಇರುತ್ತೆ ನಿಮ್ಮ ಆಸ್ತಿ ಇನ್ನೊಂದೇನೋ ತೋರಿಸ್ತಾ ಇರುತ್ತೆ ಅಂತಂದ್ರೆ ಅದು ಮಾಡಬಾರದ ಕೆಲಸ ಮಾಡಿ ಅಂದ್ರೆ ಲಂಚ ತಗೊಂಡು ಅಥವಾ ಹೆದ್ರಿಸಿ ಬದ್ರಿಸೋ ಯಾರು ತಲೆ ಮೇಲೆ ಕೈ ಇಟ್ಟೋ ತಲೆ ಒಡೆದೋ ಇನ್ನೊಂದೇನೋ ಮಾಡೋ ಇತರ ಆಸ್ತಿಯನ್ನ ಸಂಪಾದನೆ ಮಾಡಿರ್ತೀರಾ ಅಂತ ಜನಗಳಿಗೂ ಕೂಡ ನೋಡ್ ನೋಡ್ ರೋಸ್ ಹೋಗಿರ್ತಾರೆ ಹಿಂಗೆಲ್ಲ ಆಸ್ತಿ ಮಾಡ್ಕಂತಿದಾರಲ್ಲ ಇವರು ನಾವೇನೇ ಕೆಲಸ ಮಾಡಬೇಕು ಅಂತ ಹೋದ್ರೂ ದುಡ್ಡು ಕೊಡಬೇಕಲ್ಲ ಜನರೇ ಈ ದೂರನ್ ಕೊಡ್ತಾರೆ ಲೋಕಾಯುಕ್ತಕ್ಕೆ ಈಗ ನೀವು ಕೂಡ ಯಾರೋ ಅಧಿಕಾರಿಗಳು ನೋಡ್ತಾ ನೋಡ್ತಾ ಇದ್ದಂಗೇನೆ ಕೋಟಿ ಕುಳ ಆಗಿಬಿಡ್ತಾರೆ ಅಂತಂದ್ರೆ ಅಥವಾ ನಿಮ್ಮತ್ರ ಲಂಚ ಇಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಆದಾಯನೇ ಬೇರೆ ಇವರ ಆಸ್ತಿನೇ ಬೇರೆ ಅಂತ ಅನ್ಸಿದ್ರೆ ನೀವು ಕೂಡ ಲೋಕಾಯುಕ್ತಕ್ಕೆ ಪತ್ರ ಬರೀಬಹುದು ಇವರು ಭ್ರಷ್ಟ ಅಧಿಕಾರಿ ಇದ್ದಾರೆ ಹಿಂಗೆಲ್ಲ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಅದೇನ್ ನೋಡಿ ಸರ್ ಅಂತ ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ಬೇಕಾಗುತ್ತೆ ಅದನ್ನ ಅಧಿಕಾರಿಗಳು ರೇಡ್ ಮಾಡಿ ತೆಗೆದುಕೊಳ್ತಾರೆ ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಕುಮಾರ್ ರಾಜಕುಮಾರ್ ಈ ಭ್ರಷ್ಟ ಅಧಿಕಾರಿಯ ಹಿನ್ನೆಲೆಗೆ ಏನು ಎಷ್ಟೊತ್ತಿಂದ ರೇಡ್ ನಡೀತಾ ಇದೆ ಇನ್ನು ಎಷ್ಟೊತ್ತ ನಡೆಯುವಂತ ಸಾಧ್ಯತೆ ಇದೆ ಈಗಾಗಲೇ ಒಂದು ಗಂಟೆ ಹಿಂದೆಯಿಂದ ಏನು ಚಿಕ್ಕಮಗಳೂರಿನಲ್ಲಿ ಆ ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಆಗಿರುವಂತದ್ದು ಅಕ್ರಮ ಆಸ್ತಿ ಸಂಪಾದನೆಯ ದೂರಿನ ಅನ್ವಯ ಏನು ಲೋಕಾಯುಕ್ತ ಆ ದಾಳಿ ನಡೆದಿರುವಂತದ್ದು ಏಕಕಾಲದಲ್ಲಿ ಹತ್ತಾರು ಭಾಗದಲ್ಲಿ ಈ ಅಧಿಕಾರಿಯ ಮೇಲೆ ದಾಳಿ ಆಗಿರುವಂತದ್ದು ಪ್ರಮುಖವಾಗಿ ಜಯನಗರದಲ್ಲಿರುವಂತಹ ಮನೆ ಹಾಗೂ ರಾಮನಹಳ್ಳಿಯಲ್ಲಿರುವಂತಹ ಪೆಟ್ರೋಲ್ ಬಂಕ್ ಹಾಗೂ ನಿರ್ಮಾಣ ಹಂತದ ರೆಸಾರ್ಟ್ ಮೇಲೂ ದಾಳಿಯನ್ನ ನಡೆಸಲಾಗಿದೆ ಇವರು ಚಿಕ್ಕಮಗಳೂರಿನ ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕರಾಗಿ ಗಂಗಾಧರ್ ಕೆಲಸ ಮಾಡ್ತಾ ಇದ್ದಾರೆ ಆ ಜಯನಗರ ಮನೆ ಬಡಾವಣೆಯಲ್ಲಿ ಅದ್ಭುತವಾದ ಒಂದು ಬಂಗಲೆಯನ್ನು ಸಹ ಕಟ್ಕೊಂಡಿದ್ದಾರೆ ಅಲ್ಲದೆ ಈ ಕೆಲ ವರ್ಷಗಳಿಂದ ರಾಮನಹಳ್ಳಿಯಲ್ಲಿ ಒಂದು ಪೆಟ್ರೋಲ್ ಬಂಕ್ ಸಹ ಕಟ್ಟಿದ್ರು ಅಲ್ಲದೆ ಏನು ಮುಳ್ಳಯ್ಯನಗಿರಿ ಕೈಮರ ಹೋಗುವ ರಸ್ತೆಯಲ್ಲಿ ಒಂದು ರೆಸಾರ್ಟ್ ಕೂಡ ನಿರ್ಮಾಣ ಆಗ್ತಾ ಇದೆ ಇದಕ್ಕೆಲ್ಲ ಹಣ ಎಲ್ಲಿಂದ ಬಂತು ಹಾಗೂ ಇವರ ವಹಿವಾಟಿನ ಗುಟ್ಟೇನು ಎಂಬ ಹಿನ್ನೆಲೆಯಲ್ಲಿ ಹಾಗೂ ಕೆಲ ಸಾರ್ವಜನಿಕರ ದೂರಿನ ಅನ್ವಯ ಏನು ಲೋಕಾಯುಕ್ತ ಡಿವೈಎಸ್ಪಿ ಆಗಿರುವಂತಹ ತಿರುಮಲೇಶ್ ಹಾಗೂ ಅವರ ತಂಡ ಈ ದಾಳಿಯನ್ನು ನಡೆಸಿರುವಂತದ್ದು ನೀತಿ ಈಗಾಗಲೇ ಎಲ್ಲ ತಪಾಸಣೆಗಳು ಸಹ ನಡೀತಾ ಇರುವಂತದ್ದು ಏಕಕಾಲದಲ್ಲಿ ಹತ್ತಾರು ಭಾಗದಲ್ಲಿ ಅವರಿಗೆ ಸೇರಿದಂತಹ ಒಡೆತನದ ಏನು ಜಾಗಗಳ ಮೇಲೆ ಮನೆಗಳ ಮೇಲೆ ಹಾಗೂ ರೆಸಾರ್ಟ್ ಹೋಟೆಲ್ಗಳ ಮೇಲೂ ಕೂಡ ದಾಳಿ ನಡೆದಿರುವಂತದ್ದು ಇನ್ನೂ ಸಾಕಷ್ಟು ಸಮಯ ಈ ದಾಳಿ ಮುಂದುವರಿಯುತ್ತೆ ಅಂತಾನೆ ಹೇಳ್ಬೇಕಾಗುತ್ತೆ ನೀತಿ ಈಗ ಇದು ಇವರೊಬ್ಬರೇ ಅಧಿಕಾರಿಗಳ ಮನೆ ಮೇಲೆ ದಾಳಿ ಆಗಿರೋದು ಅಥವಾ ಚಿಕ್ಕಮಗಳೂರಿನಲ್ಲಿ ಬೇರೆ ಯಾವ್ದಾದ್ರು ಅಧಿಕಾರಿಗಳ ಮನೆ ಮೇಲೆ ದಾಳಿ ಆಗಿದೆಯಾ ಆ ಬಗ್ಗೆ ಏನಾದ್ರೂ ಅಪ್ಡೇಟ್ ಲಭ್ಯವಾಗಿದೆಯಾ ರಾಜ್ಕುಮಾರ್ ಸದ್ಯದ ಮಾಹಿತಿ ಪ್ರಕಾರ ನೀತಿ ಏನು ಅಂತ ಹೇಳಿದ್ರೆ ಈ ಗಂಗಾಧರಯ್ಯ ಅವ್ರ ಮನೆ ಮೇಲೆ ಮಾತ್ರ ಈ ದಾಳಿ ನಡೆದಿರುವಂತದ್ದು ಏನು ಲೋಕಾಯುಕ್ತದ ಹತ್ತಾರು ತಂಡ ಒಂದೊಂದು ಭಾಗಕ್ಕೆ ಹೋಗಿ ಈ ದಾಳಿ ನಡೆಸಿರುವಂತದ್ದು ಅಲ್ಲದೆ ಏನು ಬೆಳಗಿನಿಂದಲೂ ಈ ಕಾರ್ಯಾಚರಣೆ ನಡೆದಿರುವಂತದ್ದು ಸಾಕಷ್ಟು ದಿನಗಳಿಂದ ಇವ್ರ ಮೇಲೆ ದೂರುಗಳು ಕೇಳಿ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಈಗ ಬೆಳ್ಳಂ ಬೆಳಗ್ಗೆ ಈ ದಾಳಿ ಆಗಿರುವಂತದ್ದು ನೀತಿ ಓಕೆ ಧನ್ಯವಾದ ರಾಜ್ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ